ओम नमो ब्रह्मादिभ्यो ब्रह्म विद्या संप्रदाय कर्तृभ्यो वंश ऋषिभ्यो महद्भ्यो नमो गुरुभ्यः सर्वोपप्लवरहितः प्रज्ञानघनः प्रत्यगर्थो ब्रह्मैवाहमस्मि ब्रह्मैवाहमस्मि। नारायणं पद्मभवं वसिष्ठं शक्तिंच तत्पुत्रपराशरंच व्यासं शुकं गौडपदं महांतं गोविंद योगींद्र मथास्य शिष्यं श्री शंकराचार्य मथास्य पद्मपादंच हस्तामलकंच शिष्यं तंत्रोटकं वार्तिककारमन्यान् अस्मद्गुरून् संततमानतोऽस्मि। श्रुतिस्मृतिपुराणानां आलयं करुणालयं नमामि भगवत्पादशंकरं लोकशंकरं शंकरं शंकराचार्यं केशवं पादरायणं सूत्र भाष्य कृतौ वंदे भगवन्तौ पुनः पुनः। ईश्वरो गुरुरात्मेति मूर्तिभेद विभागिने व्योमवद्व्याप्त देहाय दक्षिणामूर्तये नमः दक्षिणामूर्तये नमः। जन्माद्यस्य यतोन्मयादितरतश्चार्थेष्वभिज्ञस्वराट् तेने ब्रह्म हृदाय आदिकवये मुह्यन्ति यस्सूरयः तेजो वारि मृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि सत्यं परं धीमहि। निगमकल्पतरोर्गलितं फलं शुकमुकादमृतद्रवसंयुतं पिबत भागवतं रसमालयं मुहुरहो रसिका भुवि भावुकाः यं प्रव्रजन्तमनुपेतमपेतकृत्यं द्वैपायनो विरह कातर आजुहाव पुत्रेति तन्मयतया तरवोभिनेदुः तं सर्वभूतहृदयं मुनिमानतोऽस्मि तं सर्वभूतहृदयं मुनिमानतोऽस्मि। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। सच्चिदानन्दरूपाय विश्वोत्पत्यादिहेतवे तापत्रयविनाशाय श्रीकृष्णाय वयं नमः श्रीकृष्णाय वयं नमः। भजो मन राधे गोविंदा भजो मन राधे गोविंद भजो मन राधे गोविंदा भजो मन राधे 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 गोविंदा भज मन राधे 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 भज मन बाल मुकुंदा भज मन राधे 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 गोविंदा भज मन भज मन वृंदावन संचारी
भजो मन यमुना तीर विहारी, भजो मन गोवर्धन गिरिधारी, भज मन राधे 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 गोविंदा, भज मन राधे गोविंदा, भज मन बाल मुकुंदा, भज मन गोवर्धन गिरिधारी, भज मन वृंदावन संचारी, भज मन यमुना तीर विहारी। कृष्ण कन्हैया लाल की जय। बोलिए भागवत भगवान की। यदा यदा हि धर्मस्य ग्लानिर्भवति भारत, अभ्युत्थानमधर्मस्य तदात्मानं सृजाम्यहम्। परित्राणाय साधूनां विनाशाय च दुष्कृतां, धर्मसंस्थापनार्थाय संभवामि युगे युगे। अजोऽपि सन्नव्ययात्मा भूतानामीश्वरोऽपि सं, प्रकृतिं स्वामवष्टभ्य संभवाम्यात्ममायया। ಯಾವಾಗ ಯಾವಾಗ ಧರ್ಮದ ಅವನತಿಯಾಗುತ್ತದೋ ಆಗಾಗೆಲ್ಲ ನಾನು ಅವತರಿಸಿ ಬರ್ತೇನೆ ಅಂತ ಭಗವಂತ ಅಭಯವನ್ನು ಕೊಟ್ಟಿದ್ದಾನೆ. ಅಜೋಪಿ ಸನ್ ಅವ್ಯಯಾತ್ಮ, ಹುಟ್ಟಿಲ್ಲದೇ ಇದ್ದರೂ ಕೂಡ ಹುಟ್ಟಿದವನ ಹಾಗೆ ಕಾಣತಕ್ಕಂಥದ್ದು ಹೆಸರು ಅವತಾರ ಅಂತ. ಅವತರತಿ ಇತಿ ಅವತಾರ, ಕೆಳಗಿಳಿದು ಬರುವುದು ಅಂತ ಅರ್ಥ. ಅವ ಅಂದರೆ ಕೆಳಗೆ, ತರಣ ಅಂದರೆ ಇಳಿಯುವುದು ಹೋಗುವುದು ಮುಂತಾದಕ್ಕೆ ತೃಧಾತುವಿಗೆ ದಾಟುವಿಕೆ ಎಂಬ ಅರ್ಥವೂ ಇದೆ. ಆದರೆ ತೀರ್ಥ ಅನ್ನೋ ಶಬ್ದ ಬಂದಿದೆ, ತೀರ್ಥಂಕರ ದಾಟಿಸುವವನು ಅಂತ. ಅವತಾರ ಅಂದರೆ ಕೆಳಗಿಳಿದು ಬರುವುದು. ತಪ್ಪು ಕಲ್ಪನೆ ಮಾಡಿಬಿಡಿ, ದೇವರು ಮೇಲ್ಗಡೆಗಿದ್ದಾನೆ ಅವನು ಕೆಳಗಿಳಿದು ಬರ್ತಾನೆ ಎಂಬ ಅರ್ಥದಲ್ಲಿ ಅಲ್ಲ. ದೇವರು ಮೇಲ್ಗಡೆಗಿದ್ದಾನೆ ಅಂತ ನಾವು ಮೇಲೆ ತೋರಿಸಲ್ಲ. ದೇವರು ದೊಡ್ಡವನು ಅಂತ ಮೇಲೆ ತೋರಿಸೋದು. ಊರ್ಧ್ವಮೂಲ, ದೇವರು ಶ್ರೇಷ್ಠ ದೊಡ್ಡವನು ಎಂಬುದಕ್ಕಾಗಿ ಮೇಲೆ ನೋಡುವುದೇ ಹೊರತು ದೇವರು ಮೇಲಿದ್ದಾನೆ ಎನ್ನುವ ಕಾರಣಕ್ಕಲ್ಲ. ಯಾಕೆ, ನೀವು ಸ್ವಲ್ಪ ಭೂಗೋಳಶಾಸ್ತ್ರ ಗೊತ್ತಿದ್ದರೆ ಭೂಮಿ ತಿರುಗ್ತಾ ಇರ್ತದೆ ಅಲ್ಲ. ನಾವು ಎಲ್ಲಿದ್ದೇವೋ ನಮಗಿಂತ ಮೇಲೆ ಅಮೆರಿಕದವರು ಇದ್ದಾರೆ. ಅಮೆರಿಕದವರಿಗೆ ಮೇಲೆ ಯಾವುದು, ನಮಗೆ ಮೇಲೆ ಯಾವುದು? ಆ ಮೇಲೆ ಕೆಳಗೆ ಅನ್ನೋದೇ ಭ್ರಾಂತಿ, ಪೂರ್ವ ಪಶ್ಚಿಮ ಅನ್ನೋದೇ ಭ್ರಾಂತಿ. ಹಾಗಾದರೆ ಊರ್ಧ್ವಲೋಕ ಅಂದರೆ ಏನು ಅರ್ಥ ಸ್ವಾಮಿ? ಊರ್ಧ್ವಲೋಕ ಅಂದರೆ ಮೇಲಿದೆ ಅಂತಲ್ಲ, ಸೂಕ್ಷ್ಮ ಲೋಕ ಅಂತ ಅರ್ಥ ಅಷ್ಟೆ. ಸ್ಥೂಲಗಳಿಗಿಂತ ಸೂಕ್ಷ್ಮವಾಗುತ್ತಾ ಇರತಕ್ಕಂಥ ಲೋಕಗಳಿಗೆ ಊರ್ಧ್ವಲೋಕ ಅಂತ ಹೇಳ್ತಾರೆ. ಆ ಲೋಕಗಳು ಇಲ್ಲೂ ಇದೆ, ಆದರೆ ಅತ್ಯಂತ ಸೂಕ್ಷ್ಮವಾಗಿದೆ ಅದು. ಹಾಗಾದರೆ ಭಗವಂತ ಮೇಲಿಲ್ವ? ಭಗವಂತ ಎಲ್ಲೆಲ್ಲೂ ಇದ್ದಾನೆ ಅನ್ನೋದು. ವೈದಿಕ ಸನಾತನ ಸಂಸ್ಕೃತಿಯ ಅನುಯಾಯಿಗಳಾಗಿದ್ದರೆ ಭಗವಂತ ಎಲ್ಲಿದ್ದಾನೆ ಅಂದರೆ ಎಲ್ಲೆಲ್ಲೂ ಇದ್ದಾನೆ ಅಂತ ಹೇಳಬೇಕು. ಹಾಗಾದರೆ ಅವತಾರ ಅಂದರೆ ಮೇಲಿಂದ ಕೆಳಗಿಳಿದು ಬರೋದಲ್ವಾ? ಅಲ್ಲ, ಮೇಲಿದ್ದರೆ ಕೆಳಗಿಳಿದು ಬರಬೇಕಲ್ವೇ? ಅಂದರೆ ಮೇಲಿಲ್ವ, ಮೇಲೂ ಇದ್ದಾನೆ ಕೆಳಗೂ ಇದ್ದಾನೆ. ಅವನು ಇಳಿದು ಬರಲಿಕ್ಕೆ ಜಾಗ ಎಲ್ಲಿದೆ? ಕನಕದಾಸರ ಗುರುಗಳು ಏಕಾದಶಿ ದಿನ ಒಂದು ಬಾಳೆಹಣ್ಣು ಕೊಟ್ಟರಂತೆ.
ಯಾರೂ ಕಾಣದ ಜಾಗದಲ್ಲಿ ಇದನ್ನು ತಿಂದ್ಕೊಂಡು ಬನ್ನಿ ಅಂತ ಶಿಷ್ಯರಿಗೆ ಹೇಳಿದ್ರಂತೆ. ಎಲ್ಲರೂ ಕೆಲವರು ಚಾದಾರ್ ಮುಚ್ಚಾಕೊಂಡು ತಿಂದರು, ಬಾಗಲ ಮೂಲೆಯಲ್ಲಿ ತಿಂದರು, ಕತ್ಲೆ ಕೋಣೆಯಲ್ಲಿ ತಿಂದರು. ಕನಕದಾಸರು ಮಾತ್ರ ಬಾಳೆಹಣ್ಣು ಹಂಗೆ ತಂದರು. ಯಾಕೆಂದರೆ ಯಾರೂ ಇಲ್ಲದ ಜಾಗವೇ ಕಾಣಲಿಲ್ಲ ನನಗೆ. ವಿಶ್ವತಶ್ಚಕ್ಷುರುತ ವಿಶ್ವತೋ ಮುಖೋ ವಿಶ್ವತೋ ಬಾಹುರುತ ವಿಶ್ವತಸ್ಪಾತ್. ಎಲ್ಲ ಕಡೆ ಕಣ್ಣಿರತಕ್ಕಂಥ ಭಗವಂತ ಅಂತ ನಾವು ಪದೇ ಪದೇ ಹೇಳ್ತೇವೆ. ಸಹಸ್ರಶೀರ್ಷ ಪುರುಷ ಪ್ರತಿದಿನ ಪೂಜೆ ಮಾಡುವಾಗ ಹೇಳೋದು ಹೀಗೆ, ಮಾಮೇಲೆ ದೇವರ ಮೇಲೆ ಇದ್ದಾನೆ ಅಂತ ತೋರಿಸೋದು ಅಲ್ಲ. ಎಲ್ಲರ ಕಣ್ಣುಗಳು ಭಗವಂತನ ಕಣ್ಣುಗಳೇ, ನಮ್ಮೆಲ್ಲರ ಕಿವಿಗಳು ಭಗವಂತನ ಕಿವಿಯೇ. ಭೂಪಾದೋ ವ್ಯಸ್ಯನಾಭಿರ್ವಿಯದ ಸುರ ನೀಲಶ್ಚಂದ್ರ ಸೂರ್ಯೌಚ ನೇತ್ರೇ ಅಲ್ಲ ವಿಷ್ಣು ಸಹಸ್ರನಾಮದ ಧ್ಯಾನ ಶ್ಲೋಕದಲ್ಲಿ ಏನು ಹೇಳೋದು? ಭೂಮಿಯೇ ನಿನ್ನ ಪಾದ, ಸೂರ್ಯಚಂದ್ರರೇ ನಿನ್ನ ಕಣ್ಣುಗಳು, ವೃಕ್ಷಗಳೆಲ್ಲ ನಿನ್ನ ರೋಮಗಳು, ಈ ಆಕಾಶವೇ ನಿನ್ನ ಹೊಟ್ಟೆ, ಈ ವಾಯುವೇ ನಿನ್ನ ಉಸಿರು. ಈ ರೀತಿಯಾಗಿ ಸ್ತುತಿಸುವುದು ನಾವು. ಮತ್ತೆ ದೇವರು ಹಿಂದೂ ಸನಾತನ ಧರ್ಮದವರು ಏನು ಹೇಳಬೇಕು? ದೇವರೆಲ್ಲಿದ್ದಾನೆ? ಎಲ್ಲ ರೂಪದಲ್ಲಿದ್ದಾನೆ, ಎಲ್ಲ ಕಡೆಯಲ್ಲಿದ್ದಾನೆ, ಎಲ್ಲವೂ ಆಗಿದ್ದಾನೆ. ಆದರೆ ಸಮಸ್ಯೆ ಏನಿಲ್ಲಿ? ಸಮಸ್ಯೆ ಅಂದರೆ ಆರಾಧನೆ ಮಾಡಬೇಕು, ಮನಸ್ಸನ್ನು ಒಂದು ಕಡೆಗೆ ನಿಲ್ಲಿಸಬೇಕು, ಧ್ಯಾನ ಮಾಡಬೇಕು ಅಂದಾಗ ಆ ವಿಶ್ವರೂಪ ಪರಮಾತ್ಮನನ್ನು ಧ್ಯಾನ ಮಾಡಲಿಕ್ಕೆ ಆರಂಭದಲ್ಲಿ ಆಗುವುದಿಲ್ಲ. ನಂತರ ಆಗ್ತದೆ, ಆರಂಭದಲ್ಲಿ ಆಗುವುದಿಲ್ಲ. ಹಿಂದೆ ನೀವು ವೇದವನ್ನು ತೆಗೆದು ನೋಡಿದ್ರೆ ಮೆಡಿಟೇಷನ್ ಬಗ್ಗೆ ಹೇಳಿರತಕ್ಕಂತಹ ವೇದದ ಭಾಗಕ್ಕೆ ಆರಣ್ಯಕಗಳು ಅಂತ ಹೇಳ್ತಾರೆ. ಆ ಆರಣ್ಯಕಗಳಲ್ಲಿ ಅನೇಕ ಧ್ಯಾನ ಕೊಟ್ಟಿದ್ದಾರೆ. ಅದೆಲ್ಲವೂ ನಿರ್ಗುಣ ನಿರಾಕಾರದ ಧ್ಯಾನಗಳೇ, ಸಗುಣ ಸಾಕಾರದ ಧ್ಯಾನಗಳು ತೀರ ಕಡಿಮೆ. ಹಾರ್ದ ಬ್ರಹ್ಮೋಪಾಸನೆ, ಮನೋಬ್ರಹ್ಮೋಪಾಸನೆ, ಆಕಾಶ ಬ್ರಹ್ಮೋಪಾಸನೆ, ಈ ರೀತಿಯಾದಂತಹ ಮೆಡಿಟೇಷನ್ಗಳನ್ನು ಕೊಟ್ಟಿದ್ದಾರೆ. ಬರ್ತಾ ಬರ್ತಾ ಯುಗಧರ್ಮಕ್ಕೆ ಅನುಸಾರವಾಗಿ ಮನುಷ್ಯನ ಏಕಾಗ್ರತೆಯು ಧಾರಣಾ ಧ್ಯಾನ ಮಾಡತಕ್ಕಂಥ ಶಕ್ತಿ ಕಡಿಮೆಯಾದದ್ದರಿಂದ ಶಾಸ್ತ್ರಕಾರರು ಒಂದು ಸಗುಣ ಸಾಕಾರದ ಪರಮಾತ್ಮನ ವ್ಯವಸ್ಥೆ ಮಾಡಿದರು. ಅದೂ ಕೂಡ ಭಗವಂತನೇ ಲೀಲೆ ಮಾಡಿಕೊಟ್ಟಂಥದ್ದು. ಸರ್ವವ್ಯಾಪಕವಾದ ಪರಮಾತ್ಮನು ಭಕ್ತರು ಧ್ಯಾನ ಮಾಡುವುದಕ್ಕಾಗಿ, ಅನುಸಂಧಾನ ಮಾಡುವುದಕ್ಕಾಗಿ, ತಮ್ಮ ಉದ್ಧಾರವನ್ನು ಮಾಡಿಕೊಳ್ಳುವುದಕ್ಕಾಗಿ ತಾನೇ ಒಂದು ರೂಪವನ್ನು ಧರಿಸಿಕೊಂಡು ಬರ್ತಾನೆ. ಎಲ್ಲಿಂದ ಬರುವುದು? ಎಲ್ಲೆಲ್ಲೂ ಇರತಕ್ಕಂತಹ ನಿರ್ಗುಣ ನಿರಾಕಾರವಾದ ಪರಮಾತ್ಮ ಸಗುಣ ಸಾಪಾರವನ್ನು ಧರಿಸಿಕೊಂಡು ಬರುವುದು. ಅಂದರೆ ತನ್ನ ಉತ್ತಮವಾದ ಸ್ಥಿತಿ, ನಿರ್ಗುಣ ನಿರಾಕಾರವಾದ ಸ್ಥಿತಿಯಿಂದ ಸಗುಣ ಸಾಕಾರವಾದ ಕೆಳಗಿನ ಮಟ್ಟಕ್ಕೆ ಬರುವುದು, ಮೇಲ್ಮಟ್ಟದ ಸ್ಥಿತಿಯಿಂದ ಕೆಳಮಟ್ಟಕ್ಕೆ ಬರುವುದು ಅಂತ ಅರ್ಥ. ಅವತಾರ ಅಂದರೆ ಮೇಲ್ಗಡೆಯಿಂದ ಕೆಳಗಿಳಿದು ಬರೋದಲ್ಲ. ಸರ್ವವ್ಯಾಪಕವಾದ ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವರೂಪನಾದ ಸರ್ವವ್ಯಾಪಕನಾದಂತಹ ಭಗವಂತ ಒಂದು ಆಕಾರವನ್ನು, ಮನುಷ್ಯ ರೂಪವನ್ನು ಧರಿಸಿಕೊಂಡು ಬಂದರೆ ಅದಕ್ಕೆ ಹೆಸರು ಅವತಾರ. ನಾವು ತಾಯಿಯ ಗರ್ಭದಲ್ಲಿ ಬಂದರೆ ಅಂತ ಹೇಳ್ತಾರೆ, ಅದಕ್ಕೆ ಹುಟ್ಟು. ನಮ್ಮದಾದರೆ ಹುಟ್ಟು, ಭಗವಂತಂದಾದರೆ ಅವತಾರ. ಎಂಥ ಅನ್ಯಾಯ ಸ್ವಾಮಿ, ಏನು ಅನ್ಯಾಯ ಇಲ್ಲ. ನಮ್ಮದು ಹುಟ್ಟು ಯಾಕೆಂದರೆ ನಮ್ಮ ಕೈಯಲ್ಲಿಲ್ಲ. ಯಾವ ಅಪ್ಪ ಅಮ್ಮನನ್ನು ಆಯ್ದುಕೊಳ್ಳಬೇಕು, ಯಾವಾಗ ಬರಬೇಕು, ಯಾವಾಗ ಹೋಗಬೇಕು, ಏನು ಮಾಡಬೇಕು ನಮ್ಮ ಕೈಯಲ್ಲಿಲ್ಲ. ಅದಕ್ಕೆ ನಮ್ದೆಲ್ಲದು ಜನ್ಮ ಅಥವಾ ಹುಟ್ಟು ಅಂತ ಹೇಳ್ತಾರೆ. ಪ್ರಾರಬ್ಧ ಏನು ನಿಶ್ಚಯ ಮಾಡ್ತದೋ, ಯಾವ ಊರಿನಲ್ಲಿ ಹುಟ್ಟಬೇಕು, ಯಾವ ತಂದೆ ತಾಯಿಯ ಗರ್ಭದಲ್ಲಿ ನಾನು ಹುಟ್ಟಬೇಕು, ಅಷ್ಟೇ. ಯಾವಾಗ ಸಾಯಬೇಕು ನಮ್ಮ ಕೈಯಲ್ಲಿಲ್ಲ. ಪ್ರಾರಬ್ಧ ಯಾವಾಗ ನಿಶ್ಚಯ ಮಾಡ್ತದೋ ಹೊರಟು ಹೋಗಬೇಕು. ಬದುಕು ಕೂಡ ಪೂರ್ಣ ನಮ್ಮ ಕೈಯಲ್ಲಿಲ್ಲ. ಅಂದರೆ ಬದುಕು ನಮ್ಮ ಕೈಯಲ್ಲೇ ಇಲ್ಲ ಅಂತ ಹೇಳಿದರೆ ಸನಾತನ ಧರ್ಮಕ್ಕೆ ಅಪಚಾರ ಮಾಡಿದಾಗೆ ಫೆಟಲಿಸ್ಟಿಕ್ ಸಿದ್ಧಾಂತವಾಗಿ ಹಣೆಬರ ಸಿದ್ಧಾಂತ ಅಲ್ಲ. ನಮ್ಮ ಕೈಯಲ್ಲೂ ಇದೆ, ನಾವು ಪುರುಷಾರ್ಥವನ್ನು ಸಾಧಿಸಬಹುದು. ಆದರೆ ಕೆಲವು ಭಾಗ ಪೂರ್ವ ನಿರ್ಧಾರಿತವೂ ಆಗಿದೆ, ಪ್ರಾರಬ್ಧ ನಿಶ್ಚಯವೂ ಮಾಡುತ್ತದೆ. ಆದ್ದರಿಂದ ನಮ್ಮದೆಲ್ಲವೂ ಜನ್ಮ ಅಂತ ಕರೀತಾರೆ. ಆದರೆ ಭಗವಂತನ ಅವತಾರ ಹಾಗಲ್ಲ. ಅವನೇ ನಿಶ್ಚಯ ಮಾಡ್ತಾನೆ ಯಾವಾಗ ಆವಿರ್ಭವಿಸಬೇಕು, ಯಾವಾಗ ನಿರ್ಗಮಿಸಬೇಕು. ಮತ್ತೆ ಅವನು ಮಾಡುವ ಕೆಲಸಗಳಿಗೆ ಲೀಲೆ ಅಂತ ಹೆಸರು, ನಾವು ಮಾಡುವಂಥ ಕೆಲಸಗಳಿಗೆ ಕರ್ಮ ಅಂತ ಹೆಸರು. ಕರ್ಮಕ್ಕೂ ಲೀಲೆಗೂ ಏನು ವ್ಯತ್ಯಾಸ? ವ್ಯತ್ಯಾಸ ಇಷ್ಟೇ, ಅಜ್ಞಾನದಿಂದ ಮಾಡಿದರೆ ಕರ್ಮ, ಜ್ಞಾನದಿಂದ ಮಾಡಿದರೆ ಲೀಲೆ.
ಅವನು ಮಾಡಿರತಕ್ಕಂತಹ ಯಾವ ಕರ್ಮವೂ ಕೂಡ ಬಂಧನಕ್ಕೆ ಕಾರಣವಾಗುವುದೇ ಇಲ್ಲ. ಮಕ್ಕಳು ಪಾಪ ಮಾಡಿದರೆ ಪಾಪ ಅಂತ ಹೇಳ್ತೀರೋ? ಅಲ್ಲ, ಲೀಲೆ ಅದು. ಹಾಗೆ ಭಗವಂತನಿಗೆ ಸಂಪೂರ್ಣ ಸ್ವರೂಪ ಜ್ಞಾನ ಯಾವಾಗಲೂ ಜಾಗೃತವಾಗಿರ್ತದೆ. ಯಾವಾಗಲೂ ತನ್ನ ವಿಸ್ಮೃತಿ, ಸ್ವರೂಪದ ವಿಸ್ಮೃತಿ ಆಗುವುದೇ ಇಲ್ಲ. ಹುಟ್ಟುತ್ತಲೇ ಜ್ಞಾನಿಯಾಗಿ ಹುಟ್ಟಿದರೆ ಅವನಿಗೆ ಅವತಾರಿ ಅಂತ ಕರೀಬೇಕು. ಅದನ್ನು ಅವತಾರ ಪುರುಷರು ಅಂತ ಯಾರಿಗೆ ಕರೆಯುವುದು? ಹುಟ್ಟುವಾಗಲೇ ಆತ್ಮಜ್ಞಾನ ಯಾರಿಗಿದೆಯೋ, ಅವನು ಮಾಡತಕ್ಕಂತಹ ಕರ್ಮಗಳೆಲ್ಲವೂ ಲೀಲೆಯಾಗ್ತದೋ ಅವನಿಗೆ ಅವತಾರಿ ಅಂತ ಹೇಳ್ತಾರೆ. ಅಜ್ಞಾನಿಯಾಗಿ ಹುಟ್ಟಿದರೆ ಅವನು ಮಹಾಪುರುಷ ಅಂತ ಕರೀಬಹುದು, ಆದರೆ ಅವತಾರ ಅಂತ ಕರೀಲಿಕ್ಕೆ ಆಗಲ್ಲ. ಅವತಾರ ಅನ್ನುವ ಶಬ್ದಕ್ಕೆ ಅರ್ಥ ಏನು? ಜ್ಞಾನಿಯಾಗಿ ಪೂರ್ಣ ಸ್ವರೂಪದ ಜ್ಞಾನ ಇಟ್ಟುಕೊಂಡು ಹುಟ್ಟಿದರೆ ಅವನಿಗೆ ಹೆಸರು ಅವತಾರ. ತನ್ನ ಪ್ರಕೃತಿಯನ್ನು ತನ್ನ ಹಿಡಿತದಲ್ಲಿಟ್ಟುಕೊಳ್ತಾನಂತೆ. ಪ್ರಕೃತಿಂ ಸ್ವಾಮ ಅಧಿಷ್ಠಾಯ ಸಂಭವಾಮಿ ಆತ್ಮಮಾಯಯ. ಆ ಮಾಯಾಶಕ್ತಿಯನ್ನು ಹಿಡಿತದಲ್ಲಿಟ್ಟುಕೊಂಡು ಆ ಪಂಚತನ್ಮಾತ್ರೆಗಳಿಂದ ತಾನೇ ಶರೀರವನ್ನು ನಿರ್ಮಿಸಿಕೊಂಡು ಜಾತವಾನ್ ಇವ, ಶಂಕರ ಭಗವತ್ಪಾದರ ಭಾಷ್ಯದಲ್ಲಿ ಬರೀತಾರೆ, ಹುಟ್ಟಿದ ಹಾಗೆ ಲೀಲೆ ಮಾಡಿದ ಹಾಗೆ ಅವನು ತೋರ್ತಾನೆ ಹೊರತು ಹುಟ್ಟುವುದೂ ಇಲ್ಲ, ನಮ್ಮ ಕಣ್ಣಿಗೆ ಕಾಣುವುದು ಅಷ್ಟೇ ಅದು. ಅದಕ್ಕೆ ತಪ್ಪುದು ಕಲ್ಪಣಿ, ದೇವರು ಮೇಲಿಂದ ಕೆಳಗಿಳಿ ಬಂದು ಅವನು ಅಂಶದಿಂದ ಹುಟ್ಟು ಬರ್ತಾನೆ, ಒಂದು ಅಂಶ ಮೇಲೆ ಇಟ್ಕೊಂಡು ಇನ್ನೊಂದು ಅಂಶ ಬರ್ತದೆ, ಇಲ್ಲ ಕೆಲವರು ತಿಳ್ ಭಗವಂತ ಕೆಳಗಡೆಗೆ ಹುಟ್ಟು ಬಂದರೆ ಮೇಲೆ ವೈಕುಂಠದಲ್ಲಿ ಯಾರಿರ್ತಾರೆ ಅಷ್ಟೊತ್ತಿಗೆ ಅವನು ಲೀಲೆ ಮಾಡೋ ಟೈಮಲ್ಲಿ? ಅದೆಲ್ಲ ತಪ್ಪು ಕಲ್ಪನೆ ಬೇಡ. ತನ್ನ ಸ್ವರೂಪದಲ್ಲಿ ಹಾಗೇ ಇದ್ದುಕೊಂಡು ಮಾಯೆಯ ಸಹಾಯದಿಂದ ಒಂದು ರೂಪವನ್ನು ಧರಿಸಿ ಲೀಲೆ ಮಾಡದಂತೆ ನಮ್ಮ ಕಣ್ಣಿಗೆ ಕಾಣಿಸೋದು ಅದು. ನೋಡು, ದೇವರು ಎರಡು ರೀತಿಯಲ್ಲಿ ತೋರ್ಕೊಳ್ತಾನೆ. ಒಂದು ಆವಿರ್ಭಾವ ಅಂತ ಹೇಳ್ತೇವೆ, ಅಥವಾ ಸಾಕ್ಷಾತ್ಕಾರ ಅಂತ ಹೇಳ್ತೇವೆ. ಮಹಾತ್ಮರು ಧ್ಯಾನವನ್ನು ಮಾಡ್ತಾ ಭಜನೆ ಮಾಡ್ತಾ ಅವರ ಅಂತಃಚಕ್ಷುವಿಗೆ ಗೋಚರವಾದರೆ ದೃಗ್ಗೋಚರನಾಗ್ತಾನೆ, ಅಂತಃ ದೃಗ್ಗೋಚರನಾಗ್ತಾನೆ, ಅದಕ್ಕೆ ಆವಿರ್ಭಾವ ಅಂತ ಹೇಳ್ತಾರೆ. ಸೂರದಾಸರಿಗೆ ಕಂಡಿದ್ದಾನೆ ಕೃಷ್ಣ, ರಾಮಕೃಷ್ಣ ಪರಮಹಂಸರು ಯಾವ್ಯಾವ ದೇವರನ್ನು ಉಪಾಸನೆ ಮಾಡಿದ್ರು ಎಲ್ಲದರ ಜೊತೆಗೆ ಅವರು ಕಂಡಿದ್ರು, ಮಾತನಾಡಿದರು. ಅದು ಬುದ್ಧಿಭ್ರಮಣೆ ಅಲ್ಲ, ತಪ್ಪು ತಿಳ್ಕೊಳ್ಬೇಡಿ. ಈಗಿನ ಮಾಡರ್ನ್ ಸೈಕಾಲಜಿಸ್ಟ್, ಆಧುನಿಕ ವಿಜ್ಞಾನದವರು ಏನು ಹೇಳ್ತಾರೆ, ಬುದ್ಧಿಭ್ರಮಣೆ ಏನು, ದೇವರ ದರ್ಶನ ಮಾಡೋದು ಅಲ್ಲ. ಶಾಸ್ತ್ರಗಳು ಒಪ್ಪಿಕೊಂಡಿದೆ, ಸರ್ವಜ್ಞನಾದ ಸರ್ವಶಕ್ತನಾದ ಭಗವಂತ ಭಕ್ತನಿಗೋಸ್ಕರವಾಗಿ ಮಾಯಾಶಕ್ತಿಯ ಸಹಾಯದಿಂದ ಅವನ ಕಣ್ಣಿಗೆ ಕಾಣಿಸಿಕೊಳ್ತಾನೆ. ಸ್ವಾಮಿ ವಿವೇಕಾನಂದರು ರಾಮಕೃಷ್ಣರ ಹತ್ರ ಹೋದಾಗ ಕಾಳಿಯ ಹತ್ರ ಇವರು ಮಾತಾಡ್ತಾರೆ ಅನ್ನೋದು ಬುದ್ಧಿಭ್ರಮೆ ಅಂತ ಮಾಡ್ಕೊಂಡಿದ್ರು. ಆ ಕಲ್ಲಿನ ವಿಗ್ರಹ ಜೊತೆ ಮಾತನಾಡೋದು ಇದು ಭ್ರಮೆ, ಇದು ಇವರಿಗೆ ಹುಚ್ಚಿ ಹಿಡಿದಿದೆ ಅಂತ ಭಾವಿಸಿಕೊಂಡಿದ್ರಂತೆ. ರಾಮಕೃಷ್ಣರು ಹೇಳಿದ್ರು, ಒಂದು ದಿವಸ ನಿನ್ನ ಜೊತೆನೂ ಮಾತಾಡ್ತಾಳೆ, ಆವಾಗ ನಿನಗೆ ಅರ್ಥ ಆಗ್ತದೆ ಅಂದ್ರಂತೆ. ಕೊನೆಗೆ ವಿವೇಕಾನಂದರು ಒಪ್ಪಿಕೊಂಡಿದ್ದಾರೆ, ಕಾಳಿ ಮಾತನಾಡುವುದು ಸತ್ಯ, ಅದು ಭ್ರಮೆಯಲ್ಲ, ಮಾತನಾಡ್ತಾಳೆ. ಸರ್ವಶಕ್ತನಾದ ಭಗವಂತನಿಗೆ ಒಂದು ವಿಗ್ರಹದ ಮೂಲಕವಾಗಿ ಸಂದೇಶವನ್ನು ಕೊಡಲಿಕ್ಕಾಗೋಲ್ವೇ? ಸರ್ವಶಕ್ತನಾದ ಭಗವಂತ ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೇ ಗಿರಿಂ, ಮೂಕನನ್ನು ಮಾತನಾಡಿಸಬಲ್ಲ, ಕುಂಟನನ್ನು ಗಿರಿಯನ್ನೇರಿಸಬಲ್ಲ, ಬರಡೆಮ್ಮೆಯಲ್ಲಿ ಹಾಲು ಕರೆಸಬಲ್ಲ, ಅಂತಹ ಭಗವಂತನಿಗೆ ಮಾತನಾಡಲಿಕ್ಕಾಗುವುದಿಲ್ಲವೇ? ಆಗ್ತದೆ. ದೊಡ್ಡ ದೊಡ್ಡ ಸಂತರು ಮಹಾಪುರುಷರು ಭಗವಂತನ ದರ್ಶನ ಪಡೆದಿದ್ದಾರೆ. ಒಳಗಡೆ ಗಣ್ಣಿನಿಂದ ಅಷ್ಟೇ ಅಲ್ಲ, ಹೊರಗಡೆಗೆ ಕೂಡ ಪಡೆದಿದ್ದಾರೆ, ಅವನ ಜೊತೆಗೆ ಆಟ ಆಡಿದ್ದಾರೆ. ನಾಮದೇವ್, ತುಕಾರಾಮ್ ಮುಂತಾದ ಸಂತರು ವಿಠಲನ ಜೊತೆ ವ್ಯವಹಾರ ಮಾಡಿದ್ದಾರೆ. ಇದ್ಯಾವುದು ಕಲ್ಪನೆಯಲ್ಲ, ಇವೆಲ್ಲವೂ ಸತ್ಯ, ನಮ್ಮ ಹತ್ರನೂ ಸಾಧ್ಯ ಇದೆ. ನಾವು ಅತ್ಯಂತ ಶ್ರದ್ಧಾಭಕ್ತಿಯಿಂದ ಏಕೋನಿಷ್ಠ ಭಾವನೆಯಿಂದ ಭಗವಂತನಲ್ಲಿ ಭಕ್ತಿಯನ್ನಿಟ್ಟರೆ ಭಕ್ತನ ಇಚ್ಛೆಯನ್ನು ಈಡೇರಿಸುವುದಕ್ಕಾಗಿ ಯಾವುದೇ ರೂಪವನ್ನು ಧರಿಸಿಕೊಂಡು ಬರ್ತಾನೆ. ನೀವು ಯಾವ ರೂಪದಿಂದ ಅವನು ಕಾಣಿಸಿಕೊಳ್ಳಬೇಕು ಎಂದು ಬಯಸ್ತೀರೋ ಆ ರೂಪದಿಂದ ಅವನು ತೋರಿಕೊಳ್ಳುತ್ತಾನೆ. ಸರ್ವಸಮರ್ಥನಾದ ಭಗವಂತನಿಗದು ಸಾಧ್ಯ ಇದೆ, ಇದು ಕಲ್ಪನೆ.